ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದೀರ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್. ನಿಮ್ಗೆಲ್ಲರಿಗೂ ಸ್ವಾಗತ. ಸುಮಾರು ಜನ ಕೇಳ್ತಿದ್ರೆ ನಿಮ್ ದಿನಚರಿ ಹೇಗಿರುತ್ತೆ ಅಂತ. ರೆಡಿ ಆದ್ಮೇಲೆ ಹೊರಡಬೇಕು. ಟೈಮ್ ಎಷ್ಟಾಯ್ತಪ್ಪ ಅಂತಂದ್ರೆ 9:06 ಆಗಿದೆ. ಇಷ್ಟು ಲೇಟ್ ಆಗಿ ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 9 ಗಂಟೆಗೆ ಯಾವ ಮಟ್ಟಕ್ಕೆ ಬಿಸಿಲು ಹೊಡಿತದ ಅಂತ ನೋಡ್ರಿ. ರೆಡಿ ಆಗಾಯ್ತು ಇಷ್ಟೇನೆ. ಮತ್ತೆ ಕೆಲವರೆಲ್ಲ ಕೇಳ್ತೀರಿ ಯೂನಿಫಾರ್ಮ್ ಹಾಕಲ್ವಾ ಅಂತ. ಜಸ್ಟ್ ಒಂದು ಕಾಕಿ ಶರ್ಟ್ ಹತ್ರ ಹಾಕೋಣದು. ಫುಲ್ ಯೂನಿಫಾರ್ಮ್ ಏನು ಹಾಕ್ತಾ ಇಲ್ಲ ನಾನು. ಸೊ ಹೊರಟಿದ್ದೀನಿ ಈಗ. ಜಸ್ಟ್ ಇವನ್ನ ಆನ್ ಮಾಡ್ಕೋಬೇಕು. ಯಾವುದು ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿಲ್ಲ. ಏನಪ್ಪ ಅಂತಂದ್ರೆ ನನ್ನ ಮೊಬೈಲ್ ಅಷ್ಟು ಪ್ರಾಬ್ಲಮ್ ಇದೆ. ಸ್ವಲ್ಪ ಮೊಬೈಲ್ ಕೂಡ ಚೇಂಜ್ ಮಾಡಬೇಕು ಬರೋ ದಿನಗಳಲ್ಲಿ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಲ್ಯಾಗ್ ಹೊಡಿತದೆ ಇವಾಗ. ಒಂದು ಇಲ್ಲ ಕ್ಯಾಮ್ರಾ ಯೂಸ್ ಮಾಡ್ಬೇಕು, ಇಲ್ಲಾಂದ್ರೆ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕು. ಎರಡು ಒಂದೇ ಸತಿಗೆ ಯೂಸ್ ಮಾಡಕ್ ಆಗ್ತಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಅಂತ. ಸೊ ಬನ್ನಿ, ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದೀನಿ ಈಗ. ಟೈಮ್ ಬಂದು ನೋಡ್ಬೋದು 9:12 ಆಗಿದೆ. ಸೊ ಇದು ಕರೆಕ್ಟ್ ಟೈಮ್ ಅಲ್ಲ ನಾವು ಡ್ಯೂಟಿ ಸ್ಟಾರ್ಟ್ ಮಾಡೋದು. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ಸ್ವಲ್ಪ ನಾನ್ ಲೇಟ್ ಆಗಿ ಹೋಗ್ತಾ ಇದೀನಿ ಅಷ್ಟೇನೆ. 9 ಗಂಟೆ ಡ್ಯೂಟಿ ಸ್ಟಾರ್ಟಿಂಗ್ ಮಾಡೋ ಟೈಮ್ ಅಲ್ಲ. 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಬಟ್ ಏನಾದ್ರೆ ನಾನ್ ಸ್ವಲ್ಪ ಪರ್ಸನಲ್ ಕೆಲಸಗಳಿರ್ತವೆ ಬೆಳಗ್ಗೆ ಹೊತ್ತು, ಹಂಗಾಗಿ ಸ್ವಲ್ಪ ಲೇಟ್ ಮಾಡ್ತಾ ಇದೀನಿ. ಮನೇಲಿ ಕೆಲಸಗಳು ಅವು ಇವು ಸಣ್ಣ ಪುಟ್ಟ ಏನಿರ್ತಾವಲ್ಲ ಅದು ಒಂದಲ್ಲ ಒಂದಿದೆ. ಹಾಗೆ ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ರೆಸ್ಟ್ ಜಾಸ್ತಿ ತಗೊಳ್ಳಿ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದ್ ಸ್ವಲ್ಪ ಲೇಟ್ ಆಗಿ ಹೊರಡ್ತಿರೋದು. ಆದಷ್ಟು ನೀವ್ ಯಾರಾದ್ರೂ ಡ್ಯೂಟಿ ಮಾಡ್ತಿದ್ರೆ ಸ್ವಲ್ಪ ಬೇಗ ಎದ್ದೋಗಿ 7 ಗಂಟೆಗೆ. ಮುಂಚೆ ಎಲ್ಲ ನಾನು 7 ಗಂಟೆಗೆ ಹೋಗ್ತಾ ಇದ್ದಿದ್ದು, ಇವಾಗ ಒಂದು 3 ತಿಂಗಳಿಂದ ಅಷ್ಟೇನೆ ಸ್ವಲ್ಪ ಈ ಟೈಮಿಂಗ್ಸ್ ಅಲ್ಲಿ ಒಂದು 9 ಗಂಟೆ ಆ ಟೈಮ್ ಅಲ್ಲಿ ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದೀನಿ. ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂತ ಇದೀನಿ. ಉಬರ್, ನಮ್ಮ ಯಾತ್ರಿ ಮತ್ತೆ ಓಲಾ, ಸೊ ಎಲ್ಲ ಆನ್ ಮಾಡ್ಕೊಂಡಾಯ್ತು. ಜೊತೆಗೆ ಕೊಡ್ತಾನಂತ ಬುಕ್ಕಿಂಗ್ನ. ಮನೆಯಿಂದ ಹೊರಟಾಯ್ತು, ಆಟೋ ಇಲ್ಲಿದೆ. ಫಸ್ಟ್ ಡ್ಯೂಟಿ ಸಿಕ್ತು 325 ರೂಪಾಯಿ, 18.98 ಕಿಲೋಮೀಟರ್, ಆಲ್ಮೋಸ್ಟ್ 20 ಕಿಲೋಮೀಟರ್ ಇರೋಂಥ ಡ್ಯೂಟಿ. ವೈಟ್ ಫೀಲ್ಡ್ ಕಡೆಗೆ ಸಿಕ್ಕಿರೋದು. ಬನ್ನಿ ಡ್ರಾಪ್ ಹಾಕೋಣ, ಕಸ್ಟಮರ್ ಇಲ್ಲೇ ಇದ್ದಾರೆ. ₹325 ಇದ್ದಿದ್ದು ಡ್ಯೂಟಿಗೆ ಕಸ್ಟಮರ್ ಬಂದು ₹350 ಪೇ ಮಾಡಿಬಿಟ್ಟು ಹೋಗಿದ್ದಾರೆ. ಅಲ್ಲಿಗೆ ಆಲ್ಮೋಸ್ಟು ₹25 ಎಕ್ಸ್ಟ್ರಾನೇ ಕೊಟ್ಟರು. ಸೊ ಥ್ಯಾಂಕ್ ಯು ಕಸ್ಟಮರ್ಗೆ. 170 ರೂಪಾಯಿಂದು ಇನ್ನೊಂದು ಡ್ಯೂಟಿ ಸಿಕ್ತು. ಎಲ್ಲಿಂದ ಅಂತಂದರೆ ವೈಟ್ ಫೀಲ್ಡಿಂದ, ನಿಯರ್ AT ಸರ್ಕಲ್ ಅಂತ ಇದೆ. ಅಂದರೆ ಇದು ಬೆಳಂದೂರು ಹತ್ರ, ಬೆಳಂದೂರಿಗೆ ಆಲ್ಮೋಸ್ಟು 20 ಮೀಟ್ರ್ ಕಮ್ಮಿ, 10 ಕಿಲೋಮೀಟ್ರ್, 9.98 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ತೋರಿಸ್ತಿದೆ. ನೋಡೋಣ ಕಸ್ಟಮರ್ ಇಲ್ಲೇ ಬರ್ತಾರ ಇಲ್ಲ ಅವ್ರು ಪಿಕಪ್ ಲೊಕೇಶನ್ ಹೋಗ್ಬೇಕು ಅಂತ. ಸುಮಾರು ಜನ ಏನ್ ಮಾಡ್ತಾರೆ ಅಲ್ಲೇ ಎಲ್ಲಿ ಸಿಕ್ತೋ IT ಕಂಪ್ನಿ ಹತ್ರನೇ ಹಾಕೋತಾರೆ. ಏನ್ IT ಕಂಪ್ನಿಯಿಂದ ಇವಾಗ ಬೆಳಿಗ್ಗೆ ಬಂದ್ರೆ ಡ್ಯೂಟಿಗೆ ಮತ್ತೆ ಸಾಯಂಕಾಲನೇ ಅವರು ವಾಪಸ್ ಹೋಗೋದು. ಫಸ್ಟ್ IT ಕಂಪ್ನಿಗಳಿಂದ ಒಂದು ಅರ್ಧ ಇಲ್ಲ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಆ ಕಡೆಗೆ ಮೂವ್ ಮಾಡಿಕೊಂಡು ಗಾಡಿನ ಅಲ್ಲಿಂದ ಯಾರಾದರೂ ಪಿಕಪ್ ಮಾಡ್ಕೋಬೋದು. ಅವಾಗ ಕಂಟಿನ್ಯೂಸ್ ಡ್ಯೂಟಿ ಸಿಕ್ಕೇ ಸಿಗುತ್ತೆ. ಸುಮಾರು ಜನ ಏನು ಮಾಡ್ತಾರೆ ಹೋಗೋದಿಲ್ಲ, ಅದೇ ಕಂಪ್ನಿಗಳು ಎಲ್ಲಿ ಡ್ರಾಪ್ ಆಗಿರುತ್ತೆ ಅಲ್ಲೇ ನಿಂತಿರ್ತಾರೆ. ಹಂಗಾಗಿ ಏನಾಗುತ್ತೆ ಡ್ಯೂಟಿಗಳು ಸಿಗಲ್ಲ, ಕಮ್ಮಿ ಇರ್ತವೆ. ಸೊ ಈ ಥರ ಎಲ್ಲ ಇರುತ್ತೆ. ಒಂದು 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಕಾಂಪ್ರಮೈಸ್ ಮಾಡ್ಕೋಬೇಕು. ಒಂದೊಂದು ಸತಿ ಪಿಕಪ್ ಬಂದುಬಿಟ್ಟು ನಾವು ಡ್ರಾಪ್ ಮಾಡಿದ್ಮೇಲೂ ಒಂದು ಅಂದಾಜಾಗಿ ಇನ್ನು 1-1.5 ಕಿಲೋಮೀಟ್ರ್ ಬರುತ್ತೆ. ಸೊ ಅದನ್ನೆಲ್ಲ ಪಿಕಪ್ ಮಾಡ್ಕೋಬೇಕು, ಏನು ಮಾಡೋಕ್ಕಾಗಲ್ಲ ಅಂತ ಸಿಚುವೇಶನಲ್ಲಿ ಇದ್ದೀವಿ. ಅದೇ ನಾವು ಖಾಲಿ ಹೊಡ್ಕೊಂಡು ಹೋದರೆ ಎಷ್ಟು ದೂರ ಹೋಗ್ಬೋದು ಅಂತ ಯೋಚನೆ ಮಾಡಿ. ಇತ್ತೀಚೆಗಂತೂ ಬೆಂಗಳೂರಲ್ಲಿ ಸಿಕ್ಕ ಬಟ್ಟೆ ಟ್ರಾಫಿಕ್ ಜಾಮು. ನೋಡ್ತಿರೋದು ಮಾರ್ತಳ್ಳಿ ಹತ್ರ, ಇವು ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಜಾಮ್ ಅಂತ, ಸಿಕ್ಕಾಪಟ್ಟೆ ಜಾಮ್ ಐತೈತೆ ಬೆಂಗಳೂರು ಅಂತಪ್ಪ. ಇಲ್ಲಿ ಓಡಿಸೋದೇ ತುಂಬ ಟೈಮ್ ಇಲ್ಲೇ ಕನ್ಸ್ಯೂಮು, ಮತ್ತು ಇಲ್ಲಿ ಓಡಿಸೋದೇ ಒಂದು ಚಾಲೆಂಜ್ ಆಗಿಬಿಟ್ಟಿದೆ. ಇವಾಗ ಟೈಮ್ ಎಷ್ಟಪ್ಪ ಅಂತಂದರೆ 11:29 ಆಗಿದೆ. ಇವಾಗ ದುಡಿಮೆ ಇಲ್ಲಿವರೆಗೂ ಆಗಿರೋದು 9:30 ಇಂದ 11:00 ಅಂದರೆ 2 ಅವರ್ ಆಲ್ಮೋಸ್ಟು 524 ರೂಪಾಯಿ ಆಗಿದೆ. ಒಂದು ಊಬರಲ್ಲಿ ಕೂಡ ಒಂದು ಡ್ಯೂಟಿ ಬಂದಿದೆ ಪಿಕಪ್ಗಂತ ಬಂದಿದ್ದೀನಿ. ನೋಡೋಣ, ಕಸ್ಟಮರು ಮೆಸೇಜ್ ಹಾಕಿದ್ರು I am at the pickup spot ಅಂತ, ಬಟ್ ಏನಂದ್ರೆ ಇನ್ನೂ ಕಾಣಿಸ್ತಾ ಇಲ್ಲ. ನೋಡೋಣ, ವೆಯ್ಟ್ ಮಾಡೋಣ. ಜಸ್ಟ್ ಕಸ್ಟಮರ್ ಡ್ರಾಪ್ ಆಯಿತು, 133 ರೂಪಾಯಿ. ಜಸ್ಟ್ ಡ್ರಾಪ್ ಆಗಿದ್ದ ಕಸ್ಟಮರು ಒಂದೆರಡು ಅವಾಜ್ ಹಾಕ್ಬಿಟ್ಟು ಹೋದ.
ಅಂದ್ರೆ 2.5 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬೇಕಂತೆ ಸರ್ ಲೊಕೇಶನ್ ಚೇಂಜ್ ಮಾಡಿ ಅಂದ್ರೆ. ಅದಕ್ಕೆ ಏನ್ ಹೇಳ್ತಾನೆ, ಏ ಲೊಕೇಶನ್ ಚೇಂಜ್ ಮಾಡಲ್ಲ, ಹಂಗೆ ಆಟೋಮೆಟಿಕ್ಲಿ ತಗೊಳತ್ತೆ ಹೋಗಿ ಅಂತ. ಊಬರ್ ಅಲ್ಲಿ ಲೊಕೇಶನ್ ಅದು ಆನ್ಲೈನ್ ಪೇಮೆಂಟ್, ಅವ್ರದ್ದು ಪಕ್ಕ ಪ್ರೀ ಫಿಕ್ಸ್ ಆಗಿರುತ್ತೆ ಪೇಮೆಂಟ್. ನಾನೇನಕ್ಕಪ್ಪ ಹೋಗ್ಲಿ ಹೇಳ್ದೆ, ಸರ್ ಎಕ್ಸ್ಟ್ರಾ ಹೋಗ್ಬೇಕಂದ್ರೆ ಲೊಕೇಶನ್ ಚೇಂಜ್ ಮಾಡಿ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ದೆ. ಇಲ್ಲ ಅಂತನ್ಬಿಟ್ಟು ಅವಾಜ್ ಆಗಿ ಕಂಪ್ಲೇಂಟ್ ಹಾಕ್ತೀನಿ ಹಂಗೆ ಹಿಂಗೆ ಅಂತನ್ಬಿಟ್ಟು ಹೋದ. ಏ ಹೊಗೆಯ ಹಾಕು ಅಂತಂದೆ. ಏನು ಇವನ್ ಬಿಟ್ರೆ ಇನ್ನ ಬೇರೆ ನಮಗೇನು ಗತಿ ಇಲ್ವಾ, ನಡೆಯೋ ಅಂತನ್ಬಿಟ್ಟು ಈ ಕಡೆ ಬಂದು ಅಲ್ಲೇ ಇಳಿಸಿ ಈ ಕಡೆ ಬಂದು ಸೈಡ್ಗೆ ಹಾಕ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವುದಾದ್ರು ಡ್ಯೂಟಿ ಬರುತ್ತಾ ಅಂತ. ಏನು ತೆಗೆ ಶೆಕೆ ಅಂತಂದರೆ, ಯಪ್ಪ ಬಿಸಿಲು ಯಾವ ನಡಿ ಹೊಡಿತೈತೆ ಅಂದರೆ ಮೊಬೈಲೇ ಹೀಟ್ ಆಗ್ಬಿಡೈತೆ. ಟೈಮ್ ಬಂದು 2:45 ಆಯಿತು ಮಧ್ಯಾಹ್ನ, ಸಿಕ್ಕಾಬಟ್ಟೆ ಬಿಸಿಲು ಶೆಕೆ ತೆಗೆ ತಡ್ಕೊಳಕಂತೂ ಆಯ್ತಿಲ್ಲ. ಊಬರಲ್ಲಿ ಅರ್ನಿಂಗ್ಸ್ ಬಂದು 326 ರೂಪಾಯಿ ಆಗಿದೆ. ನಮ್ಮ ಯಾತ್ರಿನಲ್ಲಿ 524 ರೂಪಾಯಿ ಆಗಿದೆ. ಹಾಗೆ ಓಲಾದಲ್ಲಿ ಒಂದು ರೈಡ್ ಮಾಡಿದ್ದೀನಿ, 229 ರೂಪಾಯಿ ಆಗಿದೆ. ಸೊ ಒಟ್ಟು 326 + 529 ಅಲ್ವಾ, ಪ್ಲಸ್ 229 24 ಇದ್ದಿದ್ದು, 4 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀನಿ, 1091 ರೂಪಾಯಿ ಆಯಿತು. ಮತ್ತು ಒಂದು ಮಾಮೂಲಿ ರೋಡ್ ಸೈಡ್ ಒಂದು ಡ್ಯೂಟಿ ಮಾಡಿದೆ ಮೀಟ್ರ್ ಬಾಡಿಗೆ, ಅದೊಂದು 80 ರೂಪಾಯಿ, 1174 ರೂಪಾಯಿ ಆಗಿದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಡ್ಯೂಟಿ ಅರೌಂಡ್ 9:30 ಮಾಡಿದ್ದು ಡ್ಯೂಟಿ ಸ್ಟಾರ್ಟು, ಇವಾಗ ಮಧ್ಯಾಹ್ನ 2:45 ಆಗಿದೆ. 10:30, 11:30, 12:30, 1:30, 2:30 ಆಲ್ಮೋಸ್ಟ್ 5 ಅವರ್ ಆಗಿದೆ. ಸಿಕ್ಕಾಬಡೆ ಬಿಸಿಲು. ಸೊ 1174 ರೂಪಾಯಿ ಆಗಿದೆ. ಸೊ ಜನ ನೀವು ನೋಡ್ಬೋದು, ಎಲ್ಲರೂ ಸೈಡ್ಗೆ ಹಾಕ್ಕೊಂಡು ಗಾಡಿ ನಿಲ್ಲಿಸ್ಕೊಂಡವ್ರೆ. ಆಯ್ತಿಲ್ಲ, ಗಾಡಿ ಅಂತೂ ಓಡ್ಸಕ್ಕೆ ಆಯ್ತಿಲ್ಲ, ತಲೆಯೆಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದೆ. ಈ ಇದರದ್ದು ಟಾಪ್ದೆಲ್ಲ ಹೀಟ್ ಹಂಗೆ ಇಳಿತದೆಲ್ಲ ಕೆಳಗಡೆಗೆ. ಸಿಕ್ಕಾಬಟ್ಟೆ ಬಿಸಿಲು, ಮತ್ತು ರೋಡ್ ಕೂಡ ಸಿಕ್ಕಾಬಟ್ಟೆ ಕಾದೈತಲ್ಲ, ಅದಕ್ಕೆ ಅದ್ರದ್ದು ಬೇರೆ ಕಾವು ಸಿಕ್ಕಾಬಟ್ಟೆ ಹೊಡಿತಾ ಇದೆ, ಓಡ್ಸಕ್ಕಂತೂ ಆಯ್ತಿಲ್ಲ. ಅಲ್ಲಿ ನೋಡ್ಬೋದು, ಅಲ್ಲಿ 2 ಕ್ಯಾಬು ಇಲ್ಲೇ, ನನ್ನ ಆಟೋ ಹಾಗೆ, ಆದರೆ ಆಟೋ ಹಿಂದೆ ನೋಡ್ಬೋದು ಆ ಕಡೆವರೆಗೂ ಐತೆ. ಇನ್ನೊಂದು 1 ಅವರು ರೆಸ್ಟ್ ತಗೊತೀನಿ, 1 ಇಲ್ಲ 1.5 ಅವರ್ ಆಲ್ಮೋಸ್ಟ್ 3 ಗಂಟೆಗೆ ಆಗಕ್ಕೆ ಆಯ್ತು. ಮಾಡಿಕೊಂಡು ಒಂದು 4:30 ಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿ ಗಂಟೆ 1 ಅವರ್ ರೆಸ್ಟ್ ಮಾಡ್ಕೊಂಬಿಡ್ತೀನಿ. ರೆಸ್ಟ್ ಆದಮೇಲೆ ಮಿಕ್ಕಿ ಡ್ಯೂಟಿ ಮಾಡಿದ್ರೆ ಆಯಿತು. ಆಗಲ್ಲ, ಈ ಬಿಸಿಲಲ್ಲಂತೂ ಓಡಿಸೋಕೆ ಆಗಲ್ಲ. ಡ್ಯೂಟಿ ಬೀಳ್ತಾ ಇದೆ, ಮಿನಿಮಮ್ಮು ಬೀಳ್ತಾ ಇದೆ, 60 ರೂಪಾಯಿ, 50 ರೂಪಾಯಿ, 30 ರೂಪಾಯಿ ಈ ಥರ ತುಂಬ ಡ್ಯೂಟಿ ಬೀಳ್ತಿದೆ. ಬಟ್ ಏನಂದರೆ ಮಾಡೋಕೆ ಆಗ್ತಾ ಇಲ್ಲ. ಗ್ಯಾಸ್ ಸಾಕ್ಸನ್ ಅಂತ ಪೆಟ್ರೋಲ್ ಬಂಕ್ ಬಂದಿದ್ದೀನಿ. ಪ್ರೆಷರ್ ಎಷ್ಟಿದೆಯಪ್ಪ ಅಂತಂದರೆ 200 ಚಿಲ್ಲರೆ ಇದೆ, 220. ಟೈಮ್ ಬಂದು 7:34 ಆಗಿದೆ. ಹಾಗೆ ಊಬರಲ್ಲಿ ಒಂದು ಡ್ಯೂಟಿ ಎತ್ಕೊಂಡಿದ್ದೀನಿ, 659 ರೂಪಾಯಿ ಆಗೈತೆ. ಹಾಗೆ ನಮ್ಮ ಯಾತ್ರೆಯಲ್ಲಿ ಬಂದು 745 ರೂಪಾಯಿ ಆಗಿದೆ. ಟೈಮ್ ಈಗ 8:30, ಜಸ್ಟ್ ಒಂದು ಡ್ರಾಪ್ ಆಯಿತು. ಡ್ರಾಪ್ ಆದಮೇಲೆ ಸೀದಾ ಮನೆ ಕಡೆ ಹೊರಟಿದ್ದೀನಿ, ಸ್ವಲ್ಪ ಬೇಗನೆ ಹೋಗಿ ಸೇರ್ಕೊತಾ ಇದ್ದೀನಿ ಮನೆಗೆ. ಮನೆಗೆ ಹೋಗೋಷ್ಟ್ರಲ್ಲಿ 9:30 ಆಗ್ಬೋದು. ಸೊ ಇವತ್ತು ಈ ಥರ ಇತ್ತು ಡ್ಯೂಟಿ. ಮತ್ತು ರೋಡ್ ಫುಲ್ಲು ಜ್ಯಾಮ್ ಇದೆ, ತುಂಬಾ ಟ್ರಾಫಿಕ್ ಜ್ಯಾಮ್ ಅಂತೂ ಸಿಕ್ಕಾಬಟ್ಟೆ ಇದೆ. ಸಾಯಂಕಾಲ ಒಂದು 5 ಗಂಟೆ ಮೇಲೆ ಗಾಡಿ ಓಡಿಸ್ಬೋದು, ಸ್ವಲ್ಪ ಕೋಲ್ಡ್ ವೆದರ್ ಅಂದರೆ ಒಂದು ಸ್ವಲ್ಪ ತಂಪಾಗಿರುತ್ತೆ. ಅದಕ್ಕಿಂತ ಮುಂಚೆ ಅಂತಂದರೆ ತುಂಬ ಹೆವಿ ಶೆಕೆ, ಬಿಸಿಲು, ಬಿಸಿಲಲ್ಲಿ ಡ್ಯೂಟಿ ಮಾಡೋದು ತುಂಬಾ ಕಷ್ಟ ಅನಿಸ್ತಾ ಇದೆ. ಈ ಟಿ ವಿ ವೀಲರ್ ಅಣ್ಣ ಅಂತೂ ಅಡ್ಡಾದಿಂಡಿನೇ ಓಡಿಸ್ತಾ ಇದ್ದವನು. ಏನಪ್ಪ
ಮಗು ಬೇರೆ ಐತೆ ನೋಡಿ ಹೆಂಗೆ ಹೆಂಗೆ ಓಡಿಸ್ತಾರೆ ಅಂತ, ಸ್ವಲ್ಪ ಹುಷಾರಾಗಿರಬೇಕು. ಅದೇನು ಆತರನೋ ಗೊತ್ತಿಲ್ಲ ಬಸ್ನ ಓವರ್ಟೇಕ್ ಮಾಡೋದಕ್ಕೆ. ಬಸ್ ಅವ್ರು ಬೇರೆ, ಅವ್ರು ಒಂದು ಮೂಲೆಯಲ್ಲಿ ಕೂತಿರ್ತಾರೆ, ಮತ್ತು ಬೆಳಗ್ಗೆಯಿಂದ ಅವ್ರಿಗೂ ಈ ಟ್ರಾಫಿಕ್ಕಲ್ಲಿ ಬಿಸಿಲಲ್ಲಿ ಗಾಡಿ ಓಡಿಸಿ ಓಡಿಸಿ ಅವ್ರಿಗೂ ಸಾಕಾಗೋಗಿರುತ್ತೆ. ಸೊ ಅವರಷ್ಟು ಅವ್ರಿಗೂ ಗೊತ್ತಾಗಲ್ಲ. ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು, ಎಕ್ಸ್ಪೆಷಲಿ ಟೂ ವೀಲರು, ಕಾರು, ಮತ್ತು ನಾವು ಆಟೋದವರು. ಯಾಕಂದರೆ ಅವ್ರಿಗೆ ಒಂದು ಮೂಲೆಯಲ್ಲಿ ಕೂತಿರ್ತಾರಲ್ಲ, ಅಷ್ಟು ಐಡಿಯಾ ಬರೋದಿಲ್ಲ. ಸೊ ಆದಷ್ಟು ಹುಷಾರಾಗಿರಬೇಕು. ಈಗಷ್ಟೇ ಜಸ್ಟ್ ಮನೆಗೆ ಬಂದಿದ್ದೀನಿ, ಟೈಮ್ ನೋಡ್ಬೋದು ನೀವು, 9 ಗಂಟೆ ಆಗಿದೆ. ಬನ್ನಿ, ಇವತ್ತು ಎಷ್ಟಾಯಿತು ಇನ್ಕಮ್ ಅನ್ನೋದನ್ನ ಲೆಕ್ಕ ಮಾಡೋಣ. ಇವತ್ತು ಮಾಡಿದ್ದು ಒಂದು 3 ಅಪ್ಲಿಕೇಶನಲ್ಲಿ, ಒಂದು ಓಲಾ, ಊಬರ್ ಮತ್ತು ನಮ್ಮ ಯಾತ್ರೆಯಲ್ಲಿ 747 ರೂಪಾಯಿ ಆಗಿದೆ ಊಬರಲ್ಲಿ. ಹಾಗೆ ನಮ್ಮ ಯಾತ್ರೆಯಲ್ಲಿ 902 ರೂಪಾಯಿ. ಮತ್ತು ಒಂದು ರೈಡ್ ಬಂದು ಓಲಾದಲ್ಲಿ ಮಾಡಿದ್ದೆ, 229 ರೂಪಾಯಿ. ಸೊ ಕ್ಯಾಲ್ಕುಲೇಟ್ರ್ ಆನ್ ಮಾಡ್ಕೋತೀನಿ ಈಗ. 747 ರೂಪಾಯಿ ಊಬರಲ್ಲಾಗಿರೋದು, ಪ್ಲಸ್ 902 ನಮ್ಮ ಯಾತ್ರಿನಲ್ಲಿ, ಹಾಗೆ 229 ರೂಪಾಯಿ ಬಂದು ಓಲಾದಲ್ಲಾಯಿತು, ಪ್ಲಸ್ 80 ರೂಪಾಯಿ ಬಂದು ಮೀಟ್ರ್ ಬಾಡಿಗೆ ಮಾಡಿದ್ದು, 1958 ರೂಪಾಯಿ ಆಗಿದೆ. ಇವತ್ತು 3 ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು, ಹಾಗೆ ಮತ್ತೆ 1958 ರೂಪಾಯಿನಲ್ಲಿ ಮೈನಸ್ 280 ರೂಪಾಯಿ ಗ್ಯಾಸ್ ಆಯಿತು, ಒಟ್ಟು 1678 ರೂಪಾಯಿ ಇವತ್ತಿನ ಅರ್ನಿಂಗ್ಸು. ಸ್ನೇಹಿತರೆ, ಏನು ನೋಡಿದ್ರೆ ನೀವು, ನನ್ನ ಇನ್ಕಮ್ಮು ಇವತ್ತಿಂದು ಟೋಟಲು 1678 ರೂಪಾಯಿ ಇನ್ಕಮ್ ಆಗಿದೆ, ಅದರಲ್ಲಿ ಗ್ಯಾಸ್ ಎಲ್ಲ ಕಳೆದು, ಸರಿನಾ? ಸೊ ನೋಡಿದ್ರಿ, ಕೆಲವರೆಲ್ಲ ಕಂಪ್ಲೇಂಟು ಅವು ಇವು ಅಂದ್ಕೊಂಡೆಲ್ಲ ಹೋದ್ರೆ ಸಣ್ಣ ಪುಟ್ಟ ಗಲಾಟೆ ಅದು ಇದು ನಡೀತಾ ಇರುತ್ತೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಯಾಕಂತಂದರೆ ಡೈಲಿ ಇದ್ದಿದ್ದೆ ಹಣೆ ಬರ ಇದು, ಸೊ ಹಂಗಾಗಿ ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ. ಹಾಗೆ ಹೇಳಬೇಕು ಅಂತಂದರೆ, ನೀವೇ ದಿನಚರಿ ಹೆಂಗಿರುತ್ತೆ ಅಂತ ನೋಡಿದ್ರೆ, ಫುಲ್ಲು ಒಂದು ಬರೀ ಡ್ಯೂಟಿ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತೀನಿ ಅಂತಂದರೆ 2000 ದಾಟಿಸ್ಬೋದು. ಬಟ್ ಏನಂತಂದರೆ, ಬೇರೆ ಎಲ್ಲ ಕಾನ್ಸಂಟ್ರೇಷನ್ ಇಟ್ಕೊಂಡು ಇಲ್ಲಿ ಮಾಡ್ತೀನಿ ಅಂದರೆ ಇದು ಅರ್ಧ ಅದು ಅರ್ಧ ಆಗುತ್ತೆ. ಸೊ ನನ್ನ ಸಿಚುವೇಶನ್ ಅಲ್ಲಿ ಅದೇ ಥರನೇ ಆಗ್ತಿದೆ. ಸೊ ಬೇರೆ ಒಂದು ಕೆಲಸಕ್ಕೋಸ್ಕರ ಸ್ವಿಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅತ್ತಾಗಿ ಇದು ಮಾಡೋಕ್ಕಾಯ್ತಿಲ್ಲ ಸರಿಯಾಗಿ, ಆ ಕೆಲಸನೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಕಮಿಟ್ಮೆಂಟ್ ಇರೋದ್ರಿಂದ, ಮನೆ ಕಮಿಟ್ಮೆಂಟ್ ಇರೋದ್ರಿಂದಾಗಿ ಇದನ್ನು ಬಿಟ್ಟು ಸಡನ್ ಆಗಿ ಅಲ್ಲಿಗೆ ಜಂಪ್ ಆಗೋಕ್ಕಾಗ್ತಿಲ್ಲ ಬೇರೆ ಒಂದು ಕೆಲಸಕ್ಕೆ. ಓಕೆ, ಎಲ್ಲ ಸುಮಾರು ಕಮೆಂಟ್ಸಲ್ಲಿ ದಿನಚಾರಿ ತಿಳಿಸಿ ಸರ್, ಯಾವ ಥರ ಏನು ಇಷ್ಟೇ ಕೊರೋ ದಿನಚಾರಿ ಅಂದರೆ ಆಟೋದಲ್ಲಿ ಇನ್ನೇನಿರುತ್ತೆ ಹೇಳಿ. ಆಟೋ ಓಡಿಸು, ಗ್ಯಾಸ್ ಹಾಕಿಸ್ಕೊ, ಹೋಗು, ಬಿಸಿಲು ಫುಲ್ಲು ಸುತ್ತಾಡು, ಪ್ರತಿಯೊಂದು ಡ್ಯೂಟಿ ಅಕ್ಸೆಪ್ಟ್ ಮಾಡು, ಮತ್ತು ಮನೆಗೆ ಬಾ ಸಾಯಂಕಾಲ. ಬೆಳಗ್ಗೆ ಸೇಮ್ ಅದೇ ಕಂಟಿನ್ಯೂ, ಬೆಳಗ್ಗೆ ಎದ್ದೋಳು, ತಿಂಡಿ ಮಾಡು, ಮಧ್ಯಾಹ್ನ ಊಟ ಮಾಡು, ಹೋಗು ಡ್ಯೂಟಿ ಮಾಡ್ಕೊಂಡು ಬರೋದು ಅಷ್ಟೇ ಗುರು. ಇಷ್ಟೇ ಇದರಲ್ಲಿ ನಡೆಯುತ್ತಾ ಇರೋದು, ಅದು ಬಿಟ್ಟರೆ ಬೇರೆ ಯಾವುದೋ ಆ ಥರದ್ದೇನು ಇಂಪ್ರೆಸಿವ್ ಆಗಿ ಏನೋ ದೊಡ್ಡದಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ಏನಿಲ್ಲ. ನೀವು ನೋಡ್ತಿರಲ್ಲ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನನ್ನ ಅರ್ನಿಂಗ್ಸ್ ಆಗ್ತಿದೆ, ಆಗಲ್ಲ ಅಂತ ಅಂತೂ ನಾನು ಹೇಳೋದಿಲ್ಲ. ಬಟ್ ಏನಂತಂದರೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರ ಮೈಂಡು ಅವ್ರ ಪ್ರಕಾರ. ನೋಡಿ, ಇಷ್ಟೊತ್ತಾಯಿತು, ಬೆಳಗ್ಗೆ 9:30 ಡ್ಯೂಟಿ ಪಿಕಪ್ ಮಾಡಿದ್ದು, 9 ಗಂಟೆ ಮನೆ ಬಿಟ್ಟಿದ್ದು, 9:30 ನನಗೆ ಡ್ಯೂಟಿ ಪಿಕಪ್ ಆಗಿದ್ದು. ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 9 ಗಂಟೆಗೆ, ಇವಾಗ ರಾತ್ರಿ 9 ಗಂಟೆ ಆಯಿತು. ಇಷ್ಟೊತ್ತು ಯಾವುದೇ ಕಾರಣಕ್ಕೂ ಮನೆಗೆ ಬಿಟ್ವಿನ ಆ ಮಧ್ಯದಲ್ಲಿ ಬರೋಕ್ಕೆ ಹೋಗಲ್ಲ. ಒಂದ್ಸತಿ ಮನೆಗೆ ಬಂತು ಅಂದರೆ ಮತ್ತೆ ವಾಪಸ್ ಡ್ಯೂಟಿಗೆ ಹೋಗೋಕ್ಕಂತೂ ಮನ್ಸು ಬರೋದಿಲ್ಲ, ಅದಂತೂ ಹೇಳ್ಬಿಡ್ತೀನಿ. ಯಾರಾದರೂ ಅನ್ಕೊಂತೀರ, ಏ ಬೆಳಗ್ಗೆ ಒಂದು ಸ್ವಲ್ಪ ಮಾಡ್ಕೊಳೋಣ, ಒಂದು 12 ಗಂಟೆ 1 ಗಂಟೆವರೆಗೂ, ಆಮೇಲೆ ಒಂದು ರೆಸ್ಟ್ ತಗೊಂಡು ಒಂದು 4 ಗಂಟೆ ಮೇಲೆ ಬರೋಣ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ಮನಸ್ಸು ಮತ್ತೆ ಬರೋಕ್ಕೆ ಹೊರಗಡೆ ಅನಿಸಲ್ಲ. ಏನು ಅನಿಸ್ಬಿಡುತ್ತಂದ್ರೆ, ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು ಅದು ಇದು ಅಂತ. ಟ್ರಾಫಿಕ್ ಅಂತೂ ಹೆವಿ ಇದೆ, ಮತ್ತು ದಗೆ ಬಿಸಿಲು ಅದಂತೂ ಕೇಳಲೇಬೇಡಿ, ಹೆವಿ. ಅದೊಂದೇ ಇವಾಗ ರಿಸ್ಕ್ ಆಗ್ತಿರೋದು ನೋಡಿ, ಸಾಯಂಕಾಲ ಬರೋಷ್ಟರಲ್ಲೆಲ್ಲ ಮುಖ ಇಳಿದೋಗ್ಬಿಡುತ್ತಿರುತ್ತೆ, ಸರಿನಾ? ಬೆಳಗ್ಗೆ ಹೋಗೋ ಫ್ರೆಶ್ನೆಸ್ಸು, ವಾಪಸ್ ಸಾಯಂಕಾಲ ಬರೋಷ್ಟರಲ್ಲೇ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ. ಮತ್ತು ಇವಾಗ ಈ ವಿಡಿಯೋ ಬೇರೆ
ಎಡಿಟಿಂಗ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕು ಅನ್ನ. ಈ ಮಾಡೋಷ್ಟರಲ್ಲಿ ರಾತ್ರಿ ಒಂದು ಒಂದೂವರೆ ಆಗಿಬಿಡುತ್ತೆ, ಮತ್ತೆ ನಿದ್ದೆ ಸರಿ ಆಗ್ತಿಲ್ಲ ನನಗೆ. ಅದಕ್ಕೆ ಸುಮಾರು ಜನ ಹೇಳ್ತಿದ್ರಿ ಡೈಲಿ ವಿಡಿಯೋ ಮಾಡಿ ಡೈಲಿ ವಿಡಿಯೋ ಮಾಡಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಈ 3 ದಿನ ಇಲ್ಲ ವಾರಕ್ಕೊಂದ್ಸತಿ ಅರ್ನಿಂಗ್ಸ್ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಕೈಲ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ, ಬಟ್ ಡೈಲಿ ಅರ್ನಿಂಗ್ಸ್ ವಿಡಿಯೋ ಹಾಕಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸರಿನಾ, ಸುಮಾರು ನೀವು ವ್ಯೂವರ್ಸ್ ಎಲ್ಲ ಕೇಳ್ತಾ ಇದ್ದಿದ್ದು ಅರ್ನಿಂಗ್ಸ್ ವಿಡಿಯೋನ ಜಾಸ್ತಿ ಮಾಡಾಕಿ ಅಂತಂದ್ಬಿಟ್ಟು. ನೋಡಿ ಒಂದ್ರೆಲ್ಲ ಇದ್ರೆ ನೀವು ಸ್ವಲ್ಪ ದಿನ ಹೋಗ್ಬಿಟ್ರೆ ನಿಮಗೂ ಬೋರ್ ಹೊಡಿಸ್ಬಿಡೋದು, ಬೋರ್ ಹೊಡಿಯೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಪ್ಪ ಬರೀ ಡೈಲಿ ಬರ್ತಾನೆ, ಬರೀ ಇದು ಅರ್ನಿಂಗ್ಸ್ ಹಾಕ್ತಾನೆ ಮತ್ತೆ ಹೋಯ್ತಾನೆ, ಇದೇ ಆಗೋಗುತ್ತೆ. ಹಂಗಾಗಿ ಆದಷ್ಟು ನೋಡೋಣ, ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾಟಗರಿನಲ್ಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ನಾನು ಅರ್ನಿಂಗ್ಸ್ ವಿಡಿಯೋನೇ ಹಾಕ್ತಾ ಇದ್ರೆ ನಿಮಗೂ ಕೂಡ ಬೋರ್ ಹೊಡಿತದೆ. ಸರಿನಾ, ಆದಷ್ಟು ಹಾಕ್ತೀನಿ ಗ್ಯಾಪ್ ಕೊಟ್ಟು, 3 ದಿನನೋ ಇಲ್ಲ 1 ವಾರಕ್ಕೆ ಈ ಥರ ಮಾಡ್ತೀನಿ. ಡ್ಯೂಟಿ ಎಷ್ಟೆಷ್ಟು ಡ್ಯೂಟಿ ಮಾಡಿದೆ ಏನು ಅಂತಂದ್ಬಿಟ್ಟು ಅವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಕಮೆಂಟಲ್ಲಿ. ಹಾಗೆ ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಚಾನಲ್ ಗ್ರೋತ್ ಆಗ್ತಾ ಇಲ್ಲ. ಅಷ್ಟು ಸ್ವಲ್ಪ ಡಿಸಪಾಯಿಂಟ್ ಆಗ್ತಿದೆ, ಈ ಚಾನಲ್ ಗ್ರೋತಿಂಗ್ ಇಲ್ವಲ್ಲ, ವಿಡಿಯೋ ಮಾಡೋಣ ಬೇಡವೋ ಅಂತಲೇ ಅನಿಸ್ತಾ ಇರುತ್ತೆ. ಸೊ ನೀವು ಏನಾದರೂ ಜಾಸ್ತಿ ಗ್ರೋತ್ ತೋರಿಸ್ತಾ ಹೋದ್ರೆ, ಚಾನಲ್ ಗ್ರೋತ್ ಆಯ್ತಿದ್ರೆ ನನಗೂ ಸ್ವಲ್ಪ ಜಾಸ್ತಿ ಮಾಡೋಣ ವಿಡಿಯೋನ, ಮತ್ತು ಜಾಸ್ತಿ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸರಿನಾ, ಸೊ ಇವಾಗ ಏನಾಗ್ತಿದೆ ಅಂದರೆ ಅಷ್ಟು ಮೋಟಿವೇಶನ್ ಸಿಗ್ತಾ ಇಲ್ಲ, ಯಾಕಂದರೆ ಲೈಕು ತುಂಬ ತೀರಾ ಕಡಿಮೆ, ಮತ್ತು ಸಬ್ಸ್ಕ್ರೈಬ್ ರೇಟಿಂಗ್ ಅಂತೂ ಕೇಳಲೇಬೇಡಿ. 100 ಜನದಲ್ಲಿ ಒಬ್ಬರ ಇಬ್ಬರು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊತ ಇರೋದು, ಆಲ್ಮೋಸ್ಟ್ 95% ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊತೀನಿ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.